ನಗರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ರೈತರು ಬೆಳೆದ ಕಬ್ಬಿಗೆ ಎಫ್ಆರ್ಪಿ ದರ ಹೆಚ್ಚಿಸಬೇಕೆಂದು ಆಗ್ರಹಿಸಿ ಆರು ದಿನಗಳ ವರೆಗೆ ರಾಜ್ಯಾದ್ಯಂತ ರೈತರು ಬೀದಿಗಿಳಿದು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡ್ರು ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ ನಮ್ಮ ದೇಶದ ಬೆನ್ನೆಲುಬು ರೈತರು ಎಂದು ಹೇಳ್ತಾರೆ ವಿನಃ ರೈತರ ಸಮಸ್ಯೆಯನ್ನ ಬಗೆಹರಿಸಲು ಸರ್ಕಾರ ಕಣ್ಣಿದ್ದು ಕುಡನಂತಾಗಿದೆ ಹಾಗಾದ್ರೆ ಈ ರೈತರ ಸಮಸ್ಯೆ ಕೇಳೋರು ಯಾರು ಇದೇ ವೇಳೆ ರೈತ ಸಂಘಟನೆಯ ರಾಜ್ಯ ಅಧ್ಯಕ್ಷ ಅರವಿಂದ್ ಕುಲಕರ್ಣಿ ಮಾತನಾಡಿ ರೈತರು ಬೆಳೆದ ಕಬ್ಬಿಗೆ ಎಫ್ಆರ್ಪಿ ದರ ಹೆಚ್ಚಿಸಬೇಕೆಂದು ರೈತರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದೇವೆ ಆದರೆ ಸರ್ಕಾರ ಆ ಹೋರಾಟಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ರೈತ ವಿರೋಧಿ ಅನುಸರಿಸಿ ಸಕ್ಕರೆ ಕಾರ್ಖಾನೆಯ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಬಿಎಚ್ ಮಹಾಬಾರಿ ಮಾತನಾಡಿ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಾವೆಲ್ಲ ಜಾತ್ಯತೀತ ಜನತಾ ದಳದ ವತಿಯಿಂದ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಇವತ್ತಿನ ದಿವಸ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಾವೆಲ್ಲ ಜಾತ್ಯತೀತ ಜನತಾ ದಳದ ವತಿಯಿಂದ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ನಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕರಾಗಿರ್ತಕ್ಕಂಥ ಶಾಂತಪ್ಪ ಜತ್ತಿಯವರು ಜಾಫರ್ ಇನಾಮದಾರ್ ಅವರು ಮೇನೋ ಮಕಾಶಿ ಅವರು ಮತ್ತು ಇತರರು ಭಾಗವಹಿಸ್ಯಾರ ಮನೆಯೂ ಕೂಡ ನಾವು ಈ ಒಂದು ಸ್ಥಳಕ್ಕೆ ಬಂದು ಹೋಗಿವಿ ಇವರೊಂದು ಬೀಡಿಗೆಗಳು ಸಾಕಷ್ಟು ರೈತರಿಗೆ ಅನುಕೂಲ ಮಾಡುವಂಥದ್ದು ಅದ ಈ ಕುಲಕರ್ಣಿಯವರು ಒಂದು ಇದು ಒಂದು ಹೋರಾಟ ಮುಗಿಯುವವರೆಗೂ ನಾವು ಎಲ್ಲರೂ ಅವ್ರ ಜೊತೆಗಿದ್ದೀವಿ ಮತ್ತು ಆದಷ್ಟು ಬೇಗನೆ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಂತೇಳಿ ವಿನಂತಿಪೂರ್ವಕವಾಗಿ ಕೇಳ್ಕೊತೀನಿ ಬೇಡಿಕೆ ಏನದ ಬೆಂಬಲ ಬೆಲ ಹೆಚ್ಚು ಮಾಡಬೇಕಂತೇಳಿ ಇದೇ ಒಂದು ಪ್ರಮುಖ ಬೇಡಿಕೆ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ರೈತರು ಕೂಡ ಅನ್ಯಾಯ ಮಾಡಾಕತ್ತಾರ ಇದು ಅನ್ಯಾಯ ಆಗಬಾರ್ದು ರೈತರಿಗೆ ಅನುಕೂಲ ಆಗಬೇಕು ನಾವು ಕೂಡ ಒಂದು ರೈತರ ಮನೆತನದಿಂದ ಮುಂದವರು ಅದಕ್ಕೆ ರೈತರ ಪರ ನಮ್ಮದು ಬೆಂಬಲ ಇರ್ತದೆ ನಾವು ಬಂದವ್ರ ಜೊತೆ ಕೂಡ್ತೀವಿ ಎಲ್ಲ ರೀತಿಯಿಂದ ಅವ್ರು ಏನು ಕೇಳ್ತಾರೆ ಅದು ಅವ್ರು ಕೂಡ ಅದೀವಿ ನಾವು ಇಲ್ಲ ಬಂದು 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 ಹೋಗ್ಲಾಗತ್ತಾರ ಜಿಲ್ಲಾಧಿಕಾರಿಯವರು ಅವ್ರು ಕೂಡ ಮಾತಾಡ್ಯಾರ ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ದೇವಾನಂದ್ ಚವಾಣ್ ಅವರು ಎಸ್ ವಿ ಪಾಟೀಲ್ ಅವರು ಪಂಚಪಣ್ಣ ಕಲಬುರ್ಗಿ ಅವರು ಕೂಡ ಈ ಸ್ಥಳಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸ್ಯಾರ ಮುಂದೆಯೂ ಕೂಡ ನಾವು ಅವ್ರು ಕೂಡ ಯಾವುದೇ ಒಂದು ಹೋರಾಟಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಿ ಎಚ್ ರೈತರು ಬೆಳೆದಂಥ ಕಬ್ಬಿಗೆ ಎಫ್ಆರ್ಪಿ ದರವನ್ನು ಹೆಚ್ಚಿಸಬೇಕಂತ ತಿಳ್ಕೊಂಡು ಹೇಳಿ ಇಡೀ ರಾಜ್ಯಾದ್ಯಂತ ರೈತರು ಇವತ್ತು ಬೀದಿಗೆ ಬಂದು ಹೋರಾಟದ ಒಂದು ಕಿಚ್ಚನ್ನು ಹೆಚ್ಚಿಸಿದ್ದಾರೆ ಆದರೆ ಸರ್ಕಾರ ಮಾತ್ರ ಆ ಹೋರಾಟಕ್ಕೂ ಮತ್ತು ನಮಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಹೇಳಿ ರೈತ ವಿರೋಧಿಯನ್ನು ಅನುಸರಿಸ್ತಾ ಸಕ್ಕರೆ ಕಾರ್ಖಾನೆಗಳ ಬೆಂಗಾಲಿಗೆ ಇವತ್ತು ಸರ್ಕಾರ ನಿಂತುಕೊಂಡಿದೆ ಈ ಹಿಂದೆ ರಂಗರಾಜನ್ ಅವರು ಸಮಿತಿ ವರದಿ ಸಲ್ಲಿಸಿದ್ರು ಸರ್ಕಾರಕ್ಕೆ ಕಬ್ಬಿನಿಂದ ಸಕ್ಕರೆಯನ್ನು ಹೊರತುಪಡಿಸಿ ಬರ್ತಕ್ಕಂಥ ಉಪ ಉತ್ಪನ್ನಗಳಿಂದ ಏನು ಲಾಭಾಂಶ ಆಗ್ತದೋ ಆ ಬರ್ತಕ್ಕಂಥ ಲಾಭಾಂಶದಲ್ಲಿ ಶೇಕಡ 70% ಕಾರ್ಖಾನೆಗಳಿಗೆ ಮತ್ತು 30% ರೈತರಿಗೆ ಆ ಲಾಭಾಂಶವನ್ನು ಕೊಡಬೇಕು ತಿಳ್ಕೊಂಡೇಳಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ವರದಿಯನ್ನು ಪರಿಗಣಿಸದೆ ಅದನ್ನು ಪಕ್ಕಕ್ಕೆ ಸರಿಸಿಟ್ಟು ಈ ಉದ್ದೇಶಪೂರ್ವಕವಾಗಿ ಚುನಾವಣೆ ಸಂದರ್ಭದಲ್ಲಿ ಏನು ಕಬ್ಬು ಬೆಳೆದಂಥ ರೈತರು ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ ಅದಕ್ಕೆ ಇವ್ರನ್ನ ದಾರಿ ತಪ್ಪಿಸಬೇಕು ಇವರಿಗೆ ನಯ ಪೇಸೆ ಹೆಚ್ಚಿಗೆ ಮಾಡಬಾರ್ದಕ್ಕಂಥ ಒಂದು ದುರ್ಬುದ್ಧಿಯಿಂದ ಸರ್ಕಾರ ಒಂದು ತಾಂತ್ರಿಕ ಪರಿಣಿತರ ಸಮಿತಿಯ ತಿಳ್ಕೊಂಡು ರಾಜ್ಯದ ಸಕ್ಕರೆಯ ಒಂದು ಆಯುಕ್ತರ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡಿದ್ದಾರೆ ಕಮಿಟಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ರಂಗರಾಜನ ವರದಿ ಕಳಿಸಿದ್ದು ಅದಕ್ಕೆ ಏನು ಹುಡುಗಾಟಿ ಕಳಿಸ್ಯಾರ ಅವರು ಅದನ್ನು ಬಿಟ್ಟು ಇವತ್ತು ವರದಿ ಕಳಿಸೋತ್ ಇದನ್ನು ಕಮಿಟಿ ಮಾಡುವ ಮೂಲಕ ಉದ್ದೇಶಪೂರ್ವಕ ವಿಳಂಬ ಮಾಡಬೇಕು ಚುನಾವಣೆ ಸಂದರ್ಭದ ಇಷ್ಟೇ ಮುಂದೆ ಹಾಕೋತ್ ಹೋದರೆ ಹೇಳಿ ಸಕ್ಕರೆ ಕಾರ್ಖಾನೆ ಅವರಿಗೆ ಅನುಕೂಲ ಮಾಡಿಕೊಡುವಂಥ ದೃಷ್ಟಿಯಿಂದ ಈ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಈ ಕಮಿಟಿ ಮಾಡಿರ್ತಕ್ಕಂಥದ್ದು ಸಂಪೂರ್ಣ ತಪ್ಪದ ಮತ್ತು ರೈತ ವಿರೋಧಿಯಾಗಿರ್ತಕ್ಕಂಥದ್ದು ಇದು
ಇದನ್ನು ಕೂಡಲೇ ಅದನ್ನು ರದ್ದುಪಡಿಸಬೇಕು. ಏನು ರಂಗರಾಜನವರು ಸಲ್ಲಿಸಿರ್ತಕ್ಕಂಥ ವರದಿಯನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಸರ್ಕಾರ ಮಾಡಬೇಕು. ಇಡೀ ರಾಜ್ಯಾದ್ಯಂತ ಈ ಹೋರಾಟ ಭುಗಿಲದ್ದದ, ಸರ್ಕಾರಕ್ಕೆ ಇದು ಶೋಭೆ ತರ್ತಕ್ಕಂಥದ್ದಲ್ಲ. ಯಾಕಂದರೆ ಬಿ ಜೆ ಪಿ ಸರ್ಕಾರ ಮೊದಲಿನಿಂದೂ ರೈತ ವಿರೋಧಿ ಅಂತಕ್ಕಂಥ ಪಟ್ಟ ಕಟ್ಕೊಂಡದ. ಮೋದಿಜಿಯವರು ಒಂದು ಕಡೆ ಹೇಳಿದರು, ಮೊದಲೇ ಹೇಳಿದ್ದಾರೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೇವೆ ಅಂತ ಹೇಳಿದರು. ಎಲ್ಲಿದ ಆದಾಯ ದ್ವಿಗುಣ ಎಲ್ಲಿಗೊಳಿಸಿದರು? ಇವತ್ತು ದಿನನಿತ್ಯ ರೈತರು ಬೆಳೆದಂಥ ಬೆಳೆಗಳಿಗೆ ಖರ್ಚು ವೆಚ್ಚ ನೋಡಿದ್ರೆ ರೈತರು ಇವತ್ತು ನಿರಂತರ ಆತ್ಮಹತ್ಯೆ ಅದ್ರ ಸಲುವಾಗಿ ಮಾಡ್ಕೊಳ್ಳತ್ತಾರೆ. ಇವೆಲ್ಲ ಗಮನಕ್ಕೆ ಬರೋದು ಮೋದಿಯವರಿಗೆ. ಅವ್ರ ಮಾತೇ ದ್ವಿಗುಣ ಆಗ್ಯದ ಹೊರತಾಗಿ ರೈತರ ಆದಾಯ ಎಂದೂ ದ್ವಿಗುಣ ಆಗಿಲ್ಲ. ಅವರು ಮೊದಲಿಂದೂ ಉದ್ಯಮದಾರ ಪರವಾಗಿ ಇದ್ದಾರೆ. ಯಾಕಂದ್ರೆ ಅವರು ಮೂಲ ಉದ್ಯೋಗ ಬಂದಿರೋದೇ ಚಹಾ ಮಾರೋದು. ಆ ಒಂದು ರೂಢಿ ಒಳಗೆ ಏನದ ಉದ್ಯಮದಾರರಿಗೆ ಅವ್ರು ಸಪೋರ್ಟ್ ಕೊಟ್ಕೊಂಡು ಹೊಂಟಾರ ಎಂದೂ ಇವ್ರು ರೈತ ಪರವಾಗಿ ಇಲ್ಲೇ ಇಲ್ಲ. ಇವರು ಬಿ ಜೆ ಪಿ ಸರ್ಕಾರ ಅಂತಂದ್ರೆ ಇದು ದೇಶದ ರೈತಾಪಿ ವರ್ಗಕ್ಕೆ ಮುಳುವಾಗಿರ್ತಕ್ಕಂಥ ಪಕ್ಷ ಇದು. ಅದಕ್ಕೆ ನಾನು ದೇಶದ ಜನರಲ್ಲಿ ಮತ್ತು ರೈತಾಪಿ ವರ್ಗದಲ್ಲಿ ಮನವಿ ಮಾಡ್ಕೋತೇನೆ, ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ ಇವರಿಗೆ ಒಬ್ಬರು ಕೂಡ ರೈತರು ಮತ ಹಾಕಬಾರ್ದಂತಕ್ಕಂಥದ್ದು ಕೂಡ ನಾವು ರೈತರಲ್ಲಿ ಮನವಿ ಮಾಡ್ಕೋತೇವೆ. ಶೀಘ್ರದಲ್ಲಿ ಸರ್ಕಾರ ಆ ಕಮಿಟಿಯನ್ನು ರದ್ದುಪಡಿಸಿ ಎಫ್ ಆರ್ ಪಿ ದರವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸರ್ಕಾರಿ ಕಾರ್ಖಾನೆಯವರಿಗೆ ಸ್ಪಷ್ಟ ಆದೇಶವನ್ನು ಮಾಡಬೇಕು. ಇಲ್ಲದೆ ಹೋದಲ್ಲಿ ಯಾರು ಸಕ್ಕರೆ ಕಾರ್ಖಾನೆಯವರು ಮಾತು ಕೇಳಲ್ಲ, ಆ ಕಾರ್ಖಾನೆಗೆ ಕೊಟ್ಟಿರ್ತಕ್ಕಂಥ ಪರವಾನಿಗೆಯನ್ನು ರದ್ದುಪಡಿಸ್ಬೇಕಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತಾ ಇದ್ದೇನೆ. ಇದು ಸುಮಾರು 30 ತಾರೀಕಿಂದ ನಾವು ನೇರವಾಗಿ ಆಮರಣ ಉಪಸ್ಥಿತ ಕೂತ್ಕೊಂಡಿದ್ದೆವು. ಇವತ್ತಿಗೆ 5 ದಿವಸ ಆಯಿತು. ಮಾನ್ಯ ಜಿಲ್ಲಾಧಿಕಾರಿಗಳು, ಅಪ್ಪರ್ ಜಿಲ್ಲಾಧಿಕಾರಿ, ಫುಡ್ ಇಲಾಖೆಯವರು ಕೂಡ ದಿನಕ್ಕೆ 2-3 ಬಾರಿ ಬಂದು ಹೋಗ್ತಾರೆ. ಆದರೆ ಅವರು ಸರ್ಕಾರಕ್ಕೆ ಮಾಹಿತಿ ಕಳಿಸಿದ್ದಾರೆ, ಸರ್ಕಾರ ಇದನ್ನು ಕ್ರಮ ಕೈಗೊಳ್ಳಬೇಕು. ಅದಕ್ಕೇನೋ ಸರ್ಕಾರ ಹಿಂದೇಟಾಗ್ತಾ ಇದೆ, ಕೂಡಲೇ ಕ್ರಮ ಕೈಗೊಂಡ್ರೆ ಮಾತ್ರ ಈ ಹೋರಾಟಗಳು ಶಮನಾಗ್ತಾವೆ, ಇಲ್ಲದೇ ಇದ್ರೆ ಇದು ಗಂಭೀರ ತಾರತ ತಿಕ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ. ಅದ್ರ ಜೊತೆಗೆ ನಾ ಬಾಲಾಜಿ ಸಕ್ಕರೆ ಕಾರ್ಖಾನೆಯವರು ಮಣ್ತನ ಮುಂದುವರಿಸಿದ್ದಾರೆ. ಕೇವಲ 2,502 ರೂಪಾಯಿ ಇಷ್ಟೇ ಕೊಡಾಗತ್ತಾರೆ, ಹೆಚ್ಚಿಗೆ ಕೊಡಾಗತ್ತಿಲ್ಲ. ಮೊದಲು ಸರ್ಕಾರ ಕಡೆ ಬಟ್ ಮಾಡಿ ತೋರಿಸ್ತಿದ್ರು, ಸರ್ಕಾರ ಆದೇಶ ಮಾಡೋ ನಾವು ಕೊಡ್ತೇವೆ ಅಂತೇಳಿ. ಈಗ ಇಂಡಿಯನ್ ಸೌತ್ ಇಂಡಿಯನ್ ಸುಗರ್ಸ್ ಮಿಲ್ಸ್ ಅಸೋಸಿಯೇಷನ್ದವರು ಏನು ಕಮಿಟಿ ಮಾಡಿದ್ದಾರೆ ಸರ್ಕಾರ, ಅದ್ರ ವಿರುದ್ಧ ಇವತ್ತು ತಡೆಯಾಜ್ಞೆ ತಂದಾರೆ. ಈಗ ಅದೊಂದು ನೆಪ ಸಿಕ್ಬಿಡ್ತು ಅವ್ರಿಗೆ. ಈಗಂದ್ರೆ ಸರ್ಕಾರ ಕೋರ್ಟ್ ಕಡೆ ಬಟ್ ಮಾಡಿ ತೋರ್ಸಕತ್ತಾರೆ, ಏ ಕೋರ್ಟ್ ಕೇಸ್ ಮುಗಿಲಿ ನಾವು ಕೊಡ್ತೇವೆ ತಿಳ್ಕೊಂಡು ಹೇಳಿ. ಅದಕ್ಕೇನದ ಇದನ್ನೆಲ್ಲ ಬಿಡಬೇಕು. ರೈತರ ಮೇಲೆ ಅಭಿಮಾನ ಇತ್ತಂದ್ರೆ ತಕ್ಷಣ ಆ ದರ ಹೆಚ್ಚಿಗೆ ಮಾಡಿಸಿದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತಿದ್ದೆ. ರೈತ ಹೋರಾಟ ಸಮಿತಿಗೆ ಜಾತ್ಯತೀತ ಜನತಾದಳದಿಂದ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸಿ ಈ ಕಬ್ಬು ಬೆಳೆಗಾರರ ಹೋರಾಟ ರೈತರಿಗೆ ಏನು ಬಿ ಜೆ ಪಿ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕರಿಸಿ ರೈತರನ್ನು ಪೂರ್ತಿ ಮೂಲೆಗುತ್ತುವಂಥ ಕೆಲಸವನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ. ಇದನ್ನು ಸಂಪೂರ್ಣ ಅವ್ರಿಗೆ ಯೋಗ್ಯತರವಾದ ರೇಟ್ ಕೊಡುವವರೆಗೆ ನಾವು ಸಂಪೂರ್ಣ ಬೆಂಬಲವಾಗಿ ನಿಲ್ತೇವೆ ಅಂತೇಳಿ ನನ್ನ 2 ಮಾತು ಮುಗಿಸ್ತೇನೆ. ಶಾಂತಪ್ಪ ಜತ್ತಿ. ಕರ್ನಾಟಕ ರೈತ ಸಂಘಕ್ಕೆ ಜೈವಾಗಲಿ, ರೈತರ ಹೋರಾಟಕ್ಕೆ ಜೈವಾಗಲಿ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ರೈತರ ಹೋರಾಟಕ್ಕೆ ಬೆಂಬಲಿಸದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಕಾರ್ಖಾನೆಗೆ ಮನೆ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ರೈತರ ಬೆಳೆದ ಕಬ್ಬಿಗೆ 70 ರೂಪಾಯಿ ಹೆಚ್ಚಿಸಲು ಹಿಂದೆ ತಾಕುತ್ತಿರುವ ಸಕ್ಕರೆ ಕಾರ್ಖಾನೆಗಳಿಗೆ ಧಿಕ್ಕಾರ ಧಿಕ್ಕಾರ, ಸಕ್ಕರೆ ಕಾರ್ಖಾನೆಗಳಿಗೆ ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.